ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಿಮ್ಮನೆಯಲ್ಲಿ ಹಳೆಯ ಮಾರ್ಕರ್ಗಳು ಹಾಗೇ ಸಿ ಡಿ ಇದೆಲ್ಲ ವೇಸ್ಟ್ ಅಂತ ಇಟ್ಬಿಟ್ಟಿದ್ದೀರಾ? ಅದರಿಂದ ಒಂದು ಒಳ್ಳೆಯ ಉಪಯೋಗ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಮಾರ್ಕರ್ಗೆ ಫೆವಿಕ್ವಿಕ್ನ ಹಾಕಿ ಈ ತರಹ ಸಿ ಡಿ ಮೇಲೆ ಅಂಟಿಸ್ಕೊಳ್ಳಿ. ಕರೆಕ್ಟ್ ಸ್ಟ್ರೇಟಾಗಿ ನಿಲ್ಲಬೇಕು, ಆ ರೀತಿಯಾಗಿ ಅಂಟಿಸ್ಕೊಳ್ಳಿ. ವೇಸ್ಟ್ ಆಗಿರುವಂತಹ ಸಿ ಡಿ ಮೇಲೆ ಟ್ರಯಾಂಗಲ್ ಶೇಪ್ನಲ್ಲಿ ಮಾರ್ಕರ್ಗಳನ್ನು ಅಂಟಿಸ್ತಾ ಇದ್ದೀನಿ. ಇಲ್ಲಿ ಮಾರ್ಕರೇ ಆಗಬೇಕು ಅಂತೇನಿಲ್ಲ, ವೇಸ್ಟ್ ಅಂತ ಬಿಸಾಕೋ ಹಳೆಯ ಪೆನ್ಗಳು, ಸ್ಕೆಚ್ ಪೆನ್ಗಳು ಇಂಥವನ್ನು ಕೂಡ ಬಳಸಬಹುದು. ಈಗ ನೋಡಿ, ಇದರಲ್ಲಿ ನಿಮ್ಮ ಬಳೆಗಳನ್ನು ಹಾಕಿಡಬಹುದು. ಒಂದೊಂದು ಮಾರ್ಕರ್ನಲ್ಲೂ ಒಂದೊಂದು ಟೈಪ್ ಬಳೆಗಳು ಸಪ್ರೇಟಾಗಿ ನಿಮಗೆ ಈಸಿಯಾಗಿ ಸಿಗೋ ಹಾಗೆ ಹಾಕಿಡಬಹುದು. ನೀವಿದನ್ನು ಡ್ರೆಸ್ಸಿಂಗ್ ಟೇಬಲ್ ಡ್ರಾ ಒಳಗಡೆ ಇಡಬಹುದು, ರೂಮ್ನ ಶೆಲ್ಫ್ನಲ್ಲಿ ಇಡಬಹುದು, ಮಕ್ಕಳ ಕೈಗೆ ಕೂಡ ಸಿಗೋದಿಲ್ಲ. ಅಲ್ಲದೆ ಇದರಲ್ಲಿ ಹಾಕಿರುವಂತಹ ಬಳೆಗಳು ಎಲ್ಲ ಆ್ಯಂಗಲ್ನಿಂದ ಕರೆಕ್ಟಾಗಿ ಕಾಣಿಸೋದ್ರಿಂದ ಯಾವುದು ಬೇಕೋ ಅದನ್ನು ತೆಗೆದುಕೊಳ್ಳೋದಕ್ಕೂ ಈಸಿ ಆಗುತ್ತೆ. ನೆಕ್ಸ್ಟ್ ಐಡಿಯಾ ನೋಡಿ, ಈ ತರಹ ಫುಡ್ ಕಂಟೈನರ್ ಬಂದಿರುತ್ತೆ ಅಲ್ವಾ, ಪ್ಲಾಸ್ಟಿಕ್ದು. ಕೆಲವೊಂದು ಸಲ ತರಕಾರಿ ಇರುತ್ತೆ ಇದರಲ್ಲಿ, ಮಶ್ರೂಮ್ಸ್ ಇರುತ್ತೆ, ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗ್ತಾವಲ್ವಾ. ಅದರ ಜೊತೆಗೆ ಕೆಲವು ವುಡ್ ಸ್ಟಿಕ್ಗಳನ್ನು ಬಳಸಿ ಒಂದೊಳ್ಳೆ ಆರ್ಗನೈಸರ್ನ ರೆಡಿ ಮಾಡ್ಕೋಬಹುದು. ಮೊದಲಿಗೆ ಈ ಪ್ಲಾಸ್ಟಿಕ್ ಕಂಟೈನರ್ನ ಸೈಡ್ನಲ್ಲಿ ಒಂದು ಸಣ್ಣ ತೂತು ಮಾಡಿ, ಚಾಕು ಅಥವಾ ಕ್ರಾಫ್ಟ್ ಮೆಟೀರಿಯಲ್ಸಿಂದ ಒಂದು ಚಿಕ್ಕ ತೂತು ಮಾಡಿ ಅದರ ಒಳಗಡೆ ನೋಡಿ ಈ ತರಹ ವುಡನ್ ಸ್ಟಿಕ್ಸ್ನ ಸೇರಿಸಿಡಿ. ಈ ತರಹ ವುಡನ್ ಸ್ಟಿಕ್ಗಳು ಪನ್ನೀರ್ ಟಿಕ್ಕಾ ಅಥವಾ ಇನ್ನೇನಾದರೂ ಗ್ರಿಲ್ ಮಾಡೋದಕ್ಕೆ ಬಳಸ್ತೀವಿ ನೋಡಿ, ಆ ಥರದ್ದು ಇರಲಿಲ್ಲ ಅಂದರೆ ನೀವು ಕುಲ್ಫಿ ಕಡ್ಡಿಗಳನ್ನು ಕೂಡ ಬಳಸಬಹುದು. ಎರಡೂ ಕಡೆಗೆ ತೂತು ಮಾಡಿ ಈ ತರಹ ಸೇರಿಸಿಡಿ. ಇದೇ ರೀತಿ ಇನ್ನೊಂದು ಸ್ಟಿಕ್ನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಕುಲ್ಫಿ ಐಸ್ ಕ್ರೀಮ್ನ ಕಡ್ಡಿ ಸೇರಿಸಿದ್ರೂ ತುಂಬಾ ಚೆನ್ನಾಗಾಗುತ್ತೆ, ಯಾಕೆ ಅಂದರೆ ಆ ಕಡ್ಡಿಗಳು ಇದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ. ಎಷ್ಟೊಂದು ಸಲ ತುಂಬ ವಸ್ತುಗಳನ್ನು ವೇಸ್ಟ್ ಅಂದ್ಕೊಂಡು ಬಿಸಾಕ್ಬಿಡ್ತೀವಿ, ಆದರೆ ಅವುಗಳಿಂದನೂ ಉಪಯೋಗ ಇರುತ್ತೆ. ಯಾವ ರೀತಿ ಉಪಯೋಗ ಇದೆ ಅಂತ ನಮ್ಮ ಚಾನೆಲ್ನ ನೀವು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಬೆಸ್ಟ್ ಔಟ್ ಆಫ್ ವೇಸ್ಟ್ನಂತಹ ವೀಡಿಯೋಗಳು ಎಷ್ಟೊಂದು ಸಿಗುತ್ತೆ, ಒಂದು ಸಲ ಚಾನೆಲ್ನ ಪ್ಲೇಲಿಸ್ಟ್ ಚೆಕ್ ಮಾಡಿ ನೋಡಿ. ಸೈಡ್ನಲ್ಲಿ ಎಕ್ಸ್ಟ್ರಾ ಆಗಿರೋವಂತಹ ಚೂಪನ ಕಡ್ಡಿನ ಕಟ್ ಮಾಡ್ತಾ ಇದ್ದೀನಿ. ನಂತರ ನೋಡಿ, ಎರಡು ಈಗ ಫಿಕ್ಸ್ ಆಯ್ತಲ್ವಾ, ಇದ್ರ ಒಳಗಡೆ ನೀವು ಬಳೆಗಳನ್ನು ಹಾಕಿ ಇಟ್ಕೋಬಹುದು. ಈ ರೀತಿಯಾಗಿ ನೀವು ಬಳೆಗಳನ್ನು ಹಾಕಿ ಡ್ರಾನಲ್ಲಿ ಇಟ್ಟರೆ ಒಂದೊಂದು ಸೆಟ್ ಬಳೆಗಳು ಕರೆಕ್ಟಾಗಿ ಒಂದೇ ಕಡೆ ಇರುತ್ತೆ. ಅದರ ಬದಲು ಹಾಗೆ ಡ್ರಾನಲ್ಲಿ ಅಥವಾ ಬಾಕ್ಸ್ನಲ್ಲಿ ಇಡೋದ್ರಿಂದ ಅದರ ಸೆಟ್ ಇದರಲ್ಲಿ, ಇದರ ಸೆಟ್ ಅದರಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿಬಿಡುತ್ತೆ ಅಲ್ವಾ, ಹಾಕ್ಕೊಳ್ಳುವಾಗ ಹುಡುಕಾಡೋ ಪರಿಸ್ಥಿತಿ ಆಗುತ್ತೆ. ನೀವು ಹೀಗೆ ವೇಸ್ಟ್ ಆದ ಮೆಟೀರಿಯಲ್ ಉಪಯೋಗಿಸ್ಕೊಂಡು ಒಳ್ಳೆ ಆರ್ಗನೈಸರ್ನ ರೆಡಿ ಮಾಡಿ ಬಳೆಗಳನ್ನು ಸರಿಯಾಗಿ ಜೋಪಾನವಾಗಿಡಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಮರೀದೆ ಲೈಕ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.